ಎಸ್ ಅರೆಸ್ಟ್ ಆಗ್ತಾರ ರೆಡ್ಡಿ, ಈಗಾಗಲೇ ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ ಅಂತ ರೆಡ್ಡಿಗೆ ಕೋರ್ಟ್ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆಗೆ ಯಾಕೆ ಬಂದಿಲ್ಲ, ಯಾಕೆ ಹಾಜರಾಗಿಲ್ಲ ಅಂತ ರೆಡ್ಡಿ ಪರ ವಕೀಲರಿಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ ಅಂತ ರೆಡ್ಡಿ ಪರ ವಕೀಲರಿಗೆ ನ್ಯಾಯಾಧೀಶರು ಪ್ರಶ್ನಿಸ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನ್ಯಾಯಾಧೀಶರಿಂದ ಈ ರೀತಿಯಾದಂತಹ ಒಂದು ಪ್ರಶ್ನೆ. ಜನಾರ್ದನ ರೆಡ್ಡಿ ಪರ ವಕೀಲ ಸಿ ಎಚ್ ಹನುಮಂತರಾಯ ಅವರಿಗೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ದಾರೆ, ರೆಡ್ಡಿ ಯಾಕೆ ಹಾಜರಾಗಿಲ್ಲ, ನಿರೀಕ್ಷಣಾ ಜಾಮೀನು ನೀಡಿದರೆ ಭಾನುವಾರ ವಿಚಾರಣೆಗೆ ಹಾಜರು, ವಿಚಾರಣೆಗೆ ಯಾಕೆ ಹಾಜರಾಗಿಲ್ಲ ಅನ್ನುವಂತಹ ನ್ಯಾಯಾಧೀಶರ ಪ್ರಶ್ನೆಗೆ ನಿರೀಕ್ಷಣಾ ಜಾಮೀನು ಕೊಟ್ಟರೆ ಭಾನುವಾರ ವಿಚಾರಣೆಗೆ ಹಾಜರಾಗ್ತಾರೆ ರೆಡ್ಡಿ ಅನ್ನುವಂತಹ ಉತ್ತರವನ್ನು ರೆಡ್ಡಿ ಪರ ವಕೀಲರು ನೀಡಿದ್ದಾರೆ ಎನ್ನುವಂಥದ್ದು. ಸರ್, ನಾವು ಬಳ್ಳಾರಿಯಲ್ಲಿ ಒಂದು ತುಂಬಾ ವರ್ಷದಿಂದ ಹಳೆ ಬಂಗಾರ ವ್ಯಾಪಾರಸ್ಥರು, ತುಂಬಾ ಮರ್ಯಾದಸ್ಥರು. ನಮ್ಮನ್ನ ಸಿಸಿಬಿ ಪೊಲೀಸರು ಕರ್ಕೊಂಡು ಬಂದು ನಮ್ಗೆ ತುಂಬಾ ಹಿಂಸೆ ಕೊಟ್ಟು ನಮ್ಮ ಹತ್ರ ಏನೇನೋ ಬರ್ಸಿದ್ದಾರೆ, ತುಂಬಾ ಹಿಂಸೆ ಕೊಟ್ಟಿದ್ದೀವಿ, ಅದೆಲ್ಲ ಬರ್ಸಿದ್ದಾರೆ ಸರ್, ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೀವಿ ಸರ್, ದಯವಿಟ್ಟು ನೋಡ್ಕೊಳ್ಳಿ. ಆಮೇಲೆ ನಂಗೆ ತುಂಬಾ ಹಿಂಸೆ ಕೊಟ್ಟು ನನಗೆ ಮಾನಸಿಕವಾಗಿ ನನಗೆ ತುಂಬಾ ಆರೋಗ್ಯ ಕೆಟ್ಟೋಗಿದೆ. ನಮ್ಮ ಸೆಕ್ರೆಟರಿ, ನಾನು ಕರ್ನಾಟಕ ಜ್ಯುವೆಲ್ಲರಿ ಫೆಡರೇಷನ್ ಸೆಕ್ರೆಟರಿ ಮೆಂಬರ್, ನಾನು ಫೆಡರೇಷನ್ ನಾನೊಂದು ಮೆಂಬರ್, ನಮ್ಮ ಸೆಕ್ರೆಟರಿ ಬಂದು ಹೇಳ್ಕೊಂಡಿದ್ದೀನಿ, ಅವ್ರಿಗೆ ದೂರ ಕೊಟ್ಟಿದ್ದೀನಿ, ಈ ತರ ಜ್ಯುವೆಲ್ಲರ್ಸ್ ಅನ್ಯಾಯ ತುಂಬಾ ಆಗಿದೆ. ಸರ್, ನಾವು ಬಳ್ಳಾರಿಯಲ್ಲಿ ಒಂದು ತುಂಬಾ ವರ್ಷದಿಂದ